ಸಾಧ್ಯನು ಪ್ರಥಮಿಪ ಸತ್ಯ ಮನೆಯ ಬಲಾಟ್ಯನು ಪ್ರಥು ವಿಪ ಸಜಿವನಿಗೆ ಸೂತನು ಸಜಿವನ ಸೂತನಯ ನೀವಾಲತಿ ಬಲ ತನ ಬಲ ಕಥೆಯೇ ನದು ಪೀಡ ಅಧಮ ನಾನಾರು ಬಲ್ಲಯ್ಯ ಯಾರು ಈ ರಾಜ್ಯದ ಮಹಾಮಂತ್ರಿ ಮಣಿಬಿಂಬನ ಸುಕುಮಾರ ನಾನು. ಓಹೋ, ನನ್ನ ಶುಭ ನಾಮಾಂಕಿತ ಸೀತಕೇತೆ ಎಂದು ನಮ್ಮ ದೊರೆ ರುದ್ರಪುರದಲ್ಲಿ ಇಲ್ಲದಿರುವ ಸಮಯ ನೋಡಿ ನಮ್ಮ ರಾಜ್ಯಕ್ಕೆ ಮುತ್ತಿಗೆ ಹಾಕಿರುವರಲ್ಲ. ಈ ರಾಜ್ಯದಲ್ಲಿ ಯಾರು ಶೂರರು ವೀರರು ಧೀರರು ಇಲ್ಲ ಎಂದು ಭಾವಿಸಿದ್ದೀರ? ಯಾರಿದ್ದಾರೆ? ಯಾಕೆ ಬಂದಿ ನೀನು? ಯಾರು ನೀನು? ನಡೆ ಇಲ್ಲಿಂದ ಮೊದಲು. ನಾನು ಯಾರು ಬಲ್ಲಯ್ಯ? ಪತಿಯಾಗಿ ನೀನಿತು ಸತಿ ಶಿವೆಗೆ ಇಂತ ದುರವಸ್ಥೆಯೇ ಹೋಗಯ್ಯ. ಆ ದೂರ್ತರನ್ನು ಸದೆ ಪಡೆದು ಕೊಂದು ನಿನ್ನ ಸತಿಯನ್ನು ಬಿಡಿಸಿಕೊಂಡು ಬಾ. ನಿನಗೆ ಮಂಗಳವಾಗಲಿ. ಪಾಶಗಳಿಂದ ಬಂಧಿತನಾಗಿ ಕ್ಷಣಿಕ ಸುಖಕ್ಕೆ ಬಲಿಬಿದ್ದು ಕರ ಹಿಡಿದ ಸಾಧ್ವಿ ಶಿರೋಮಣಿ ಶಿವೆಯನ್ನು ಬಿಟ್ಟು ತ್ರಿಲೋಕ ಸುಂದರಿಯ ಸಖ್ಯವನ್ನು ಬಯಸಿ ಅವಳೊಡನೆ ಜೀವನ ನಡೆಸುತ್ತಿರುವೆನಲ್ಲ. ಅಯ್ಯೋ, ನನ್ನ ಮತಿ ಮಲಿನತೆಗೆ ನನಗೆ ನಾಚಿಕೆಯಾಗುತ್ತಾ ಇದೆ. ಅಯ್ಯೋ ಶಿವೆ,
ನನ್ನಂತಹ ಮತಿಗೇಡಿ ಭೂವರರನ್ನು ಒರೆಸಿ ನಿನಗಿಂತಹ ದುರವಸ್ಥೆಯಾಗಿದೆ. ಕ್ಷಮಿಸು ಶ್ರೀ, ಕ್ಷಮಿಸು. ಧೂರ್ತರಿಂದ ಅಪಹೃತಳಾದ ನಿನ್ನನ್ನು ಬಿಡಿಸಿ ರಕ್ಷಿಸುವುದು ನನ್ನ ಕರ್ತವ್ಯ. ಈಗಲೇ ಶೋಳಿತ ಅವಳನ್ನು ಬಿಡಿಸುವುದಕ್ಕಾಗಿ ಹೋಗುತ್ತಾ ಇದ್ದೇನೆ. ದಾರಿಗೆ ಮಹಾರಾಜ, ವಿಚಾರ ಹೀಗೋ, ಹೆಂಡತಿಯನ್ನು ಬಿಡಿಸುವುದಕ್ಕೆ ಹೊರಟದ್ದು ತಾವು. ಹೌದು, ಈಗಲಾದ್ರೂ ತಿಳಿಯುತ್ತಲ್ಲ, ಇಟ್ಟುಕೊಂಡವಳಿಗಿಂತ ಕಟ್ಟಿಕೊಂಡವಳೇ ಲೇಸು ಎಂದು. ನೀವು ಹೋಗುವುದಕ್ಕೆ ನನ್ನದೇನು ತೊಂದರೆ ಇಲ್ಲ. ಆದರೆ ಆದರೆ ನೀವು ಮೊದಲು ಹೇಳಿದ ಮಾತಿನಂತೆ ನಡೆದುಕೊಳ್ಳಬೇಕಾದದ್ದು ನಿಮ್ಮ ರಾಜಧರ್ಮ. ಆದುದರಿಂದ ನೀವು ಹೋಗುವ ಮೊದಲು ನಿಮ್ಮ ರಾಜಮುದ್ರಿಕೆ ಮತ್ತು ಪಟ್ಟದ ಕತ್ತಿಯನ್ನು ನನಗಿತ್ತು. ನೀವು ಬೇಕಾದಲ್ಲಿಗೆ ಹೋಗಿ. ಲೋಕಸುಂದರಿ, ಕ್ಷತ್ರಿಯ ವಂಶೀಯ ನಾನು, ಮೇಲಾಗಿ ಪರಮ ಶಿವಭಕ್ತ. ಆಡಿದ ಮಾತಿಗೆ ಎಂದಿಗೂ ತಪ್ಪುವವನಲ್ಲ ಎಂಬುದು ನೆನಪಿರಲಿ. ಈಗ ನನಗೆ ಜ್ಞಾನೋದಯವಾಗಿದೆ. ನನ್ನ ಬಾಳ ಸಂಗಾತಿ ಶಿವೆಯ ಮುಂದೆ ಸಕಲ ಸಿರಿ ಸಂಪತ್ತು ನಗಣ್ಯವೆಂದೇ ಭಾವಿಸುತ್ತೇನೆ. ಇನ್ನು ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ. ತೆಗೆದುಕೋ ಈ ರಾಜಮುದ್ರೆ, ನನಗೆ ಮನಸ್ಸಿಗೆ ಬಂದ ಹಾಗೆ ವ್ಯವಹರಿಸು. ಹೇಗಿದೆ ಸ್ವಾಮಿ ನಮ್ಮ ನಾಟಕ? ಇದೆಲ್ಲ ವಿಧಿ ಲೀಲೆ. ಲೋಕಕಂಟಕನಾದ ಆ ದುರ್ಜಯನ ಸಂಹಾರಕ್ಕಾಗಿ ಕೈಗೊಂಡ ಲೀಲೆ. ಇಲ್ಲಿಗೆ ನನ್ನ ಕರ್ತವ್ಯ ಮುಗಿದ ಹಾಗಾಯ್ತು. ಇನ್ನು ನನ್ನ ಸ್ವಸ್ಥಾನವನ್ನು ಸೇರಿಕೊಳ್ತೇನೆ. ಬಳಿ ನಿಂತಿರುವಂತಹ ಈ ವ್ಯಕ್ತಿ ಸಾಮಾನ್ಯನಲ್ಲ.
ತ್ರಿಭುವನಮ್ಮಲ್ಲ, ಚೋಣಿತಾಪುರಾಧೀಶ ವೀರ ದುರ್ಜಯಾಸುರ. ಓ ಚಂದ್ರಮುಖಿ, ಇಷ್ಟು ದಿನಗಳ ಕಾಲ ನೀನು ಅಸಾಮಾನ್ಯ ಮಾನವನೊಂದಿಗಿದ್ದೆ, ಆದರೆ ಇನ್ನು ಮೇಲೆ ಹಾಗಲ್ಲ. ದಾನವ ಸಾಮ್ರಾಟನಾದ ಈ ದುರ್ಜಯನೊಂದಿಗೆ ನಿನ್ನ ಭವ್ಯ ಜೀವನವನ್ನು ಸುಖದಿಂದ ಕಳೆ. ಸಾರ್ವಭೌಮನಾದ ನನ್ನನ್ನು ವರಿಸಿ ಅನಮರತವೂ ಅತ್ಯ ಆನಂದವನ್ನು ಹೊಂದು. ಮಾತಾಡೆ ಚೆಲ್ವೆ ನನ್ನಲ್ಲಿ ನುಡಿಗಳ ಒಕ್ಕಣಿತದಿರೆನ್ನೋಳು ಸಿಕ್ಕುವಳಲ್ಲ ಟಕ್ಕನ ಬಾಲೆಯೋಳು ಮಿಕ್ಕಿ ಮಾತಾಡದಿರು. ಎಲ್ಲ ರಕ್ಕಸಾದಿಪ, ನಿನ್ನ ಸೊಕ್ಕಿನ ಮಾತುಗಳನ್ನು ನಿಲ್ಲಿಸು. ಸುಮ್ಮನೆ ನನ್ನನ್ನು ಕೆಣಕಿ ಸರ್ವನಾಶ ಹೊಂದಬೇಡ. ನಿನ್ನಂತ ಕೂಳದಾನವರು ಈ ಪೂರ್ವದಲ್ಲಿ ಪರಲಲನೆಯನ ಆಸೆಗೆ ಬಲಿ ಬಿದ್ದು ಮಣ್ಣು ಕಚ್ಚಿದ್ದಾರೆ. ಈಗೋ ಸಾರಿ ಸಾರಿ ಹೇಳುತ್ತಿದ್ದೇನೆ. ಏನು? ನನ್ನನ್ನು ಎಲ್ಲಿಂದ ಕರೆತಂದಿಯೋ ಅಲ್ಲಿಯೇ ಬಿಟ್ಟು ಬಾ, ನಿನಗೆ ಒಳಿತಾಗುತ್ತದೆ. ಇಲ್ಲವಾದರೆ? ಅದಿಲ್ಲವಾದರೆ ನನ್ನ ಪತಿದೇವರಿಂದಲೇ ನಿನ್ನ ಪ್ರಾಣಕ್ಕೆ ಸಂಚುಕಾರ. ಎಚ್ಚರ. ದುರ್ಜಯಾಖ್ಯನಲ್ಲಿ ನಿನ್ನ ಬಾಯ್ಬಡಕತನವೇ ಏನಂದೆ ನೀನು? ನಿನ್ನ ಗಂಡನಿಂದ ನನ್ನ ಜೀವಕ್ಕೆ ತೊಂದರೆ. ಸುಮ್ಮನೆ ವ್ಯರ್ಥವಾಗಿ ಕಾಲಹರಣ ಮಾಡಬೇಡ. ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ ನನ್ನ ಸಾವು. ತಿಳಿಯುತ್ತಾ? ಬಾನನ್ನು ಹೊಂದು. ಅಷ್ಟೇ ಅಭಿವೇಕಿ, ನನ್ನನ್ನು ಜಾರಿಣಿ ಎಂದು ಭಾವಿಸಿದೆಯಾ? ನನ್ನ ಪ್ರಾಣ ಹೋದರೂ ಸರಿ, ಮಾನವನ್ನು ಮಾತ್ರ ಕಳೆದುಕೊಳ್ಳಲಾರೆ. ಎಲ್ಲಾ ಕೊಬ್ಬಿದ ಹೆಣ್ಣೆ, ನಾನು ಮನಸ್ಸು ಮಾಡಿದರೆ ಏನೆಂದಿಗಳೇ ನಿನ್ನನ್ನು ಬಲಾತ್ಕಾರ ಮಾಡಬಹುದು. ಆದರೆ ನಾನು ಅಷ್ಟು ಕೆಟ್ಟವನಲ್ಲ. ಕಿವಿಗೊಟ್ಟು ಕೇಳು. ದಿನವೆಂಟರ ಕಾಲಾವಕಾಶ ನಿನಗೆ ನೀಡುತ್ತೇನೆ. ಅಷ್ಟರೊಳಗೆ ನೀನಾಗಿ ಮನಸ್ಸು ಪರಿವರ್ತಿಸಿ ನನ್ನೊಡನೆ ರಮಿಸಿದರೆ ನಿನಗೆ ಉಳಿಗಾಲ. ಇಲ್ಲವಾದಲ್ಲಿ ಚಿತ್ರ ಹಿಂಸೆಯ ಮೂಲಕ ಯಮ ಸದನ ಸೇರಬೇಕಾದೀತು. ಎಚ್ಚರ. ಯಾರಲ್ಲಿ ಈಗೇನು ಸೆರೆಮನೆಯಲ್ಲಿಡಿ. ಮಹಾಧೈರ್ಯದಿಂದ ಈ ದುರ್ಜಯ ಅಕ್ಕಿಯನ್ನ ಪುರ ಪ್ರವೇಶ ಮಾಡಿರುವೆಲ್ಲ ಯಾರು ನೀನು? ಈಗ ಬಂದ ಉದ್ದೇಶವೇನು? ಬೇಗ ಹೇಳು. ನವೋ ಅಧಮದಾನವ, ಅನ್ಯಾಯದ ಪರಾಕಾಷ್ಠೆಯಲ್ಲಿರುವ ನಿನಗೂ ನನ್ನ ಪರಿಚಯವೇ? ಕೇಳು. ರುದ್ರಪುರದ ಪ್ರಖ್ಯಾತ ದೊರೆ ರುದ್ರಬಲ ಶ್ವೇತಕುಮಾರನೆಂದರೆ ನಾನೆ. ಓಹ, ನನ್ನ ಮನದನ್ನೆಯನ್ನು ಅಪಹರಿಸಿರುವ ನಿನ್ನನ್ನು ವಧಿಸಿ ಅವಳನ್ನು ಕರೆದೊಯ್ಯುವುದಕ್ಕೆ ಬಂದಿದ್ದೇನೆ. ಮಾಡಿ ಯುದ್ಧ. ನನ್ನ ಮುದ್ದು ಭಗಿನಿಯ ಕರಚ್ಛೇದ ಮಾಡಿದ ಪಾಪಿ, ನಿನಗೆ ಯಮನೂರ ದರ್ಶನ ಮಾಡಿಸುತ್ತೇನೆ. Oh.
ಜೋಡಿಲ್ಲ ಅವನಿಗೆ. ಎಲ್ಲಿ ಕಳೆದು ಹೋಯ್ತು ಮಹಾಪ್ರಭು? ಏನದು ಕಳೆದು ಹೋದದ್ದು? ಜೋಡಿಲ್ಲ ಎಂದಿರಲ್ಲ. ಜೋಡಿಲ್ಲ ಅವನಿಗೆ ಎಂದರೆ ಜೋಡಿ ಇಲ್ಲ. ನನಗೆ ಸರಿಸಾಕಿಯಾದ ವಿಕ್ರಮಿಗಳು ಬೇರಿಲ್ಲ ಎಂಬ ಅರ್ಥದಲ್ಲಿ ಹೇಳಿದ್ದೇನೆ. ಗೊತ್ತಾಯ್ತಾ? ಹಾಗೋ ಮಹಾಪ್ರಭು, ನಾನು ಜೋಡಿಲ್ಲ ಎಂದರೆ ಕಾಲಿಗೆ ಹಾಕುವ ಜೋಡು ಎಲ್ಲಿಯಾದರೂ ಬಿಟ್ಟು ಬಂದಿರೋ ಎಂದು ತಿಳಿದುಕೊಂಡೆ. ಸುಮ್ಮನೆ ಚಿತ್ರಗುಪ್ತ ಅಪ್ಪಣೆ. ಈ ಶೈಮಿನಿಯ ಒಡೆಯನಾದ ನನ್ನ ಹೆಸರನ್ನು ಕೇಳಿದರೇನೆ ಸಾಕು, ಭೂಲೋಕದ ಮಂದಿ ಗಡಗಡನೆ ನಡೆದು ಬಿಡುತ್ತಾರೆ ಅಲ್ಲವೇನ? ಹೌದು ಮಹಾಪ್ರಭು. ನೀವು ಕೋಣ. ಏನಂತೆ? ನಾನು ಕೋಣನ? ಹಾಗಲ್ಲ ಮಹಾಪ್ರಭು. ಮತ್ತೆ ಹೇಗೆ? ನೀವು ಕೋಣ ಏರಿ ಹೊರಟರೆ ಜನ ಎಲ್ಲ ಹೆದರಿ ಗಡಗಡನೆ ನಡುಗುತ್ತಾರೆ ಎಂದೆ. ಹೌದೌದು, ಕೋಣನ ಕೊರಳಿಗೊಂದು ಬಳ್ಳಿ ಹಾಕಿ ಹೊರಟರೆ ಎಷ್ಟು ಚಂದ. ಅಂದರೆ ನಿನ್ನ ಮಾತಿನ ಅರ್ಥ ನಾನು ಕೋಣನ ಇಸಲಿಕ್ಕೆ ಹೋಗುವುದಂತಲ್ಲ? ಹಾಗಲ್ಲ ಮಹಾಪ್ರಭು. ಮತ್ತೆ ಹೇಗೆ? ಬಳ್ಳಿ ಅಂದರೆ ಪಾಶ, ಪಾಶ ಹಿಡಿದು ಹೊರಟರೆ ಎಲ್ಲಿ ತಮ್ಮ ಕೊರಳಿಗೆ ಪಾಶ ಬೀಳುವುದು ಎಂದು ಹೆದರಿಕೆ ಅವರಿಗೆ. ನಿಜವನ್ನೇ ಹೇಳಿದೆ. ಹೌದು ಮಹಾಪ್ರಭು, ನಮ್ಮ ಕೆಲಸ ಸಾಮಾನ್ಯ ನುಸಿ ಹೊಡೆಯುವುದು ಅಥವಾ ಹೆಣ ಸುಡುವುದು ಅಲ್ಲ. ಚಿತ್ರಗುಪ್ತ ಮಹಾಪ್ರಭು, ಅಷ್ಟೇ ಅಲ್ಲ, ಭೂಲೋಕದಲ್ಲಿ ಸತ್ತ ಮಾನವ ಜೀವಿ ಪ್ರೇತಾತ್ಮನಾಗಿ ಇಲ್ಲಿಗೆ ಬಂದಾಗ ಅದರ ಪಾಪ ಪುಣ್ಯ ಒಳಿತು ಕೆಡುಕುಗಳನ್ನು ಬರೆದುಕೊಂಡಿದೆಯಲ್ಲ ನಿನ್ನ ಆ ಗ್ರಂಥದಲ್ಲಿ. ಹೌದು ಮಹಾಪ್ರಭು. ಅದನ್ನು ನೋಡಿ ಪಾಪಿಗಳಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸು, ಪುಣ್ಯಾತ್ಮನಿಗೆ ಒಳ್ಳೆಯ ಊಟ. ಚಿತ್ರಗುಪ್ತ ಮಹಾಪ್ರಭು, ಎಂದಿನಂತೆ ಈಗ ಪ್ರೇತಾತ್ಮಗಳ ವಿಚಾರಣೆಯ ನಡೆಯಲಿ. ಎರಡು ತನ್ನ ಪ್ರೇತಗಳನ್ನು ಒಂದೊಂದಾಗಿ. ಹಾಗೆ ಆಗಲಿ ಮಹಾಪ್ರಭು. ಯಾರಲ್ಲಿ ಯಮವಂಡರು ಪ್ರೇತಾತ್ಮಗಳನ್ನು ಎಳೆದುಕೊಂಡು ಬೆಂಕಿಯ ಜ್ವಾಲೆಯನ್ನು ಹಾಕಿ ಇವನ
ಓಹೋ, ಹೆಣ್ಣು ಪ್ರೇತ. ಹಾಗಾದರೆ ಈ ಪ್ರೇತದ ಬಗ್ಗೆ ಸ್ವಲ್ಪ ಜಾಗೃತಿಯಿಂದ ವ್ಯವಹರಿಸಬೇಕು. ಯಾಕೆ ಮಹಾಪ್ರಭು? ಯಾಕೆಂದರೆ ಭೂಲೋಕದಲ್ಲಿ ಈಗಾಗಲೇ ಶ್ರೀ ಸಂಘಟನೆಗಳು ಬಹಳ ಆಗಿವೆ ಎಂಬುದನ್ನು ಕೇಳಿದ್ದೇನೆ. ಹೌದು, ಮಾತ್ರವಲ್ಲದೆ ಗಂಡಸರು ಮಾಡಲು ಸಾಧ್ಯವಾಗದ ಕಷ್ಟಕರವಾದ ಕೆಲಸಗಳಲ್ಲಿ ಹೆಂಗಸರು ತಮ್ಮ ಸಾಹಸವನ್ನು ಮೆರೆಸಿದ್ದಾರೆ ಎಂಬ ವರ್ತಮಾನ ನನಗೆ ಬಂದಿದೆ. ಅದರಿಂದ ನಮಗೇನು ಅಂತಹ ತೊಂದರೆ ಚಿತ್ರಗುಪ್ತ? ತೊಂದರೆ ಈಗಲ್ಲ, ಮುಂದೊಂದು ದಿನ ಬರಬಹುದು, ಗೊತ್ತಾಯ್ತಾ? ಅದು ಹೇಗೆ ಮಹಾಪ್ರಭು? ಹೇಗೆಂದರೆ ನಾವು ಈಗ ಮಾಡುತ್ತಿರುವ ಈ ಕೆಲಸವಿದೆ ಎಲ್ಲ, ಹೌದು, ಮುಂದೊಂದು ದಿನ ಅದು ಹೆಂಗಸರ ಪಾಲಾದರೂ ಆಶ್ಚರ್ಯವಿಲ್ಲ, ತಿಳಿಯಿತೆ? ಹೌದು ಹೌದು. ಅದಿರಲಿ, ಈಗ ಇವಳ ವಿವರಣೆಯನ್ನ ಹೇಳು ಮಹಾಪ್ರಭು. ಈಕೆ ವಿಶ್ವಸುಂದರಿಯಾಗಿ ಮೆರೆದ ಕಾಲದಲ್ಲಿ ಜನರಿಗೆ ಅನೇಕ ಆಶ್ವಾಸನೆಗಳನ್ನು ನೀಡಿದ್ದಾಳೆ. ಹೌದೇ? ಆದರೆ ಆ ಯಾವ ಆಶ್ವಾಸನೆಗಳನ್ನು ಈಡೇರಿಸದೆ ಹಣದ ಆಸೆಗೋಸ್ಕರ ಬೇರೆ ಮಾಧ್ಯಮಗಳವರ ಜೊತೆಯಲ್ಲಿ ಸೇರಿಕೊಂಡು ಹಣ ಗಳಿಸುವುದನ್ನು ಬಿಟ್ಟರೆ ತನ್ನ ಊರಿಗಾಗಿ ಏನನ್ನೂ ಮಾಡಲಿಲ್ಲ ಮಹಾಪ್ರಭು. ಈಕೆಗೆ ಯಾವ ಶಿಕ್ಷೆ ಕೊಡಬೇಕೆಂದು ಅಪ್ಪಣೆಯಾಗಲಿ. ಇವಳು ಹೆಣ್ಣಾಗಿರುವ ಕಾರಣ ಶಿಕ್ಷೆಯಲ್ಲಿ ಸ್ವಲ್ಪ ರಿಯಾಯಿತಿಯನ್ನು ಕೊಡಬೇಕು. ಹೌದು, ಇವಳು ಮಾಡಿದ ಪಾಪ ಕರ್ಮಕ್ಕೆ ಪ್ರಾಯಶ್ಚಿತ್ತವಾಗಿ ಇವಳ ಸೌಂದರ್ಯವು ಹಾಳಾಗುವಂತೆ ಕೊತ್ತ ಕೊತ್ತನೆ ಕುದಿಯುವ ನಮ್ಮ ಎಣ್ಣೆ ಗೊಬ್ಬರಿಗೆ ಎತ್ತಿ ಹಾಕಿ. ತಿಳಿಯಿತೆ ಅಪ್ಪಣೆ ಮಹಾಪ್ರಭು? ಕರೆದುಕೊಂಡು ಹೋಗಿ. ಮಹಾಪತಿವ್ರತೆ, ಪತಿವ್ರತ ಧರ್ಮದಿಂದ ಈತನನ್ನು ಮತ್ತು
ಈತನ ದೇಶವನ್ನು ರಕ್ಷಣೆ ಮಾಡಿಕೊಂಡಿದ್ದಳು. ಈತ ಸಾಯುವ ಕಾಲದಲ್ಲಿ ಶಿವೇ ಶಿವೇ ಎಂದು ಕಡೆಯ ದಿಕ್ಕಿನ ಒಡೆಯನಾದ ಮೃಡನ ಮಡದಿಯನ್ನು ಸ್ಮರಿಸಿದ್ದಾನೆ ಮಹಾಪ್ರಭು. ಆದ್ದರಿಂದ ಈತನಿಗೆ ಶಿಕ್ಷೆ ಕೊಡುವುದು ಸ್ವಲ್ಪ ಕಷ್ಟವೇ ಸರಿ. ಆಶ್ಚರ್ಯ, ಪರಮ ಆಶ್ಚರ್ಯ. ಹೌದು, ಸಾಯುವ ಸಮಯದಲ್ಲಿ ಲೋಕಮಾತೆಯಾದ ಶಿವೆಯನ್ನು ಸ್ಮರಿಸಿದ್ದಾನೆ. ಹೌದು. ಓ ಪ್ರೇತವೇ, ನೀನು ಶಿವೆಯನ್ನು ಸ್ಮರಿಸಿದ ಕಾರಣ ನಿನಗೊಂದು ವರವನ್ನು ಕೊಡುತ್ತೇನೆ, ಬೇಡಿಕೋ. ಏನು ಬೇಕು? ಕರುಣಾನಿಧಿ ಕೇಳು, ಕರುಣಾನಿಧಿ ಕೇಳು. ಒಂದು ರಾತ್ರಿಗೆ ತರುಣಿ ಮಣಿ ರಂಭೆಯಳಭೋಗವ, ತರುಣಿ ಮಣಿ ರಂಭೆಯಳ ಭೋಗವ, ಕರುಣಿಸಲು ಬೇಕೆ ನಗೆ ವರವದೆ ಬೇರೆ ಬೇಡೆನಲು. ತರುಣಿ ಮಣಿ ರಂಭೆಯಳ ಭೋಗವ, ಕರುಣಿದಲು ಬೇಗನೆಗೆ ವರವದಿ ಬೇರೆ ಬೇಡೆನಲು. ಕರುಣ ನಿಧಿ ಕೇಳು, ಈಗ ಕೂಡಲೇ ರಮ್ಯ ಮನೆ ಕರ್ಕೊಂಡು ಹೋಗ್ಬೇಕು.
ಆಯ್ತು, ಈಗ ನೀನು ಕಾಡು ಹರಟೆ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲೇ ಸೂರ್ಯೋದಯ ಆಗುತ್ತೆ. ನಡಿ. ಏನ್ ಬರ್ತದೆ